ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡಿಗೆ ಮನೆಗೆ ಸ್ವಾಗತ. ನಾನು ಜೋಳದಲ್ಲಿ ದೋಸೆ ಹಾಕಿದ್ದೀನಿ, ಅದು ತುಂಬಾನೇ ಟೇಸ್ಟಿ ಇರುತ್ತೆ ಅಂತ ಹೇಳಿದ್ದೆ. ಸೋ ಅದೇ ತರ ನಾವು ಜೋಳದಲ್ಲಿ ಆಪು ಕೂಡ ಮಾಡಬಹುದು. ಆಪು ತುಂಬಾನೇ ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ, ಇದಕ್ಕೆ ಏನೇ ಸಾಮಗ್ರಿಗಳು ಎಷ್ಟೆಷ್ಟು ಲೆಕ್ಕ ನಾವು ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ. ಜೋಳ ತಗೊಂಡಿದ್ದೀನಿ, ಮತ್ತೆ ಮೆಂತೆ, ಸಬ್ಬಕ್ಕಿ, ಮತ್ತೆ ಉದ್ದಿನ ಬೇಳೆ, ಮತ್ತೆ ನಮಗೆ ತೆಂಗಿನಕಾಯಿ ಏನು ಬೇಕಾಗಲ್ಲ. ಇದು ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇರೋದು. ಈಗ ನಾನು ನೆನೆಯಕ್ಕೆ ಹಾಕ್ತಾ ಇದ್ದೀನಿ. ಇದು 1 ಪಾವ್ ಹಾಕ್ತಾ ಇದ್ದೀನಿ, ಅಂದ್ರೆ 1/2 ಕಿಲೋ. ಇದು ಅಳತೆ, ಇದು 1/2 ಕಿಲೋ ಅಳತೆ ಬರುತ್ತೆ ನಮಗೆ. 1 ಪಾವ್ ಜೋಳನ ಹಾಕಿದ್ದೀನಿ, ಅದಕ್ಕೆ 1 ಹಿಡಿ ಉದ್ದಿನ ಬೇಳೆ ಹಾಕಬೇಕು. 1 ಹಿಡಿ ಉದ್ದಿನ ಬೇಳೆನ ಹಾಕೊಂಡ್ರೆ ಸರಿ ಹೋಗುತ್ತೆ ಲೆಕ್ಕನ. ಮತ್ತೆ 1 ಸ್ಪೂನ್ ಮೆಂತೆ ಹಾಕೋಬೇಕು. ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಏನು ಪರವಾಗಿಲ್ಲ, ಗರಿಗರಿಯಾಗಿರುತ್ತೆ ನಮಗೆ. ಇನ್ನು ಸ್ವಲ್ಪನೂ ಹಾಕೋಬಹುದು ಮೆಂತ್ಯ. ಮತ್ತೆ ಸಬ್ಬಕ್ಕಿ ಅದೇ ತರ 1 ಹಿಡಿ ಕೈನ ಹಾಕೋಬೇಕು. ಈಗ ಇದನ್ನ ತೊಳೆದು ನಾನು ನೆನೆಯಕ್ಕೆ ಇಡಬೇಕು. ಚೆನ್ನಾಗಿ 1-2-3 ನೀರಲ್ಲಿ ತೊಳೆದು ನೆನೆಯಕ್ಕೆ ಇಡಬೇಕು. ಈಗ ತೊಳೆದು ಇಟ್ಟಿದ್ದೀನಿ. ಇದು ಸುಮಾರು 5 ಅವರ್ ಆದರೂ ನೆನಿಬೇಕು, 5 ಗಂಟೆ ಕಾಲ ನೆನಿಬೇಕು. ಇದು 5 ಅವರ್ ಆಗಿದೆ, ಇದನ್ನ ಚೆನ್ನಾಗಿ ನೆಂದಿದೆ ಪೂರ್ತಿ. ಇದನ್ನ ನಾವು ಈಗ ಗ್ರೈಂಡ್ ಮಾಡ್ಕೋಬಹುದು. ಈಗ ನಾನು ಸ್ವಲ್ಪ ನೀರು ಬಗ್ಸ್ಕೊಂಡು ಬಿಡ್ತೀನಿ. ಈಗ ಗ್ರೈಂಡರ್ಗೆ ಹಾಕ್ತಾ ಇದ್ದೀನಿ, ಮಿಕ್ಸರ್ ಜಾರ್ಗೆ. ಒಟ್ಟಿಗೆನೆ ಹಾಕೋಬಹುದು, ಇಲ್ಲಾಂದ್ರೆ 2 ಸಲ ಹಾಕೋಬಹುದು. ಇದು ಗ್ರೈಂಡ್ ಮಾಡಕ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಸ್ವಲ್ಪ ಮಿಕ್ಸರ್ನ ಹಾಕೊಳ್ತೀನಿ. ಈಗ ಇನ್ನು ಸ್ವಲ್ಪ ನೀರು ಹಾಕೊಳ್ತೀನಿ. ಸ್ವಲ್ಪ ನೀರು ಹಾಕೊಂಡು ನಾವು ಗ್ರೈಂಡ್ ಮಾಡ್ತಾನೆ ಇರಬೇಕು. ಇದು ಪೂರ್ತಿ ಪೇಸ್ಟ್ ಆಗಿದೆ. ನಮಗೆ 4-5 ನಿಮಿಷ ಹಿಡಿಯುತ್ತೆ ಇದು ಪೇಸ್ಟ್ ಪೂರ್ತಿ ಪೇಸ್ಟ್ ಆಗಕ್ಕೆ. ಎಷ್ಟು ನುಣ್ಣಗೆ ರುಬ್ಕೊಂತೀವೋ ಅಷ್ಟು ಚೆನ್ನಾಗಿ ನಮಗೆ ಆಪಮ್ ಬರುತ್ತೆ. ಈಗ ಯಾವುದೇ ಹಿಟ್ಟು ರುಬ್ಬಿದ್ರು 8 ಗಂಟೆ ಕಾಲ ನಾವು ಇದನ್ನ ಇಡಬೇಕು. ಸೊ ಇವತ್ತು ರುಬ್ಬಿಟ್ರೆ ನಾವು ನಾಳೆ ಬೆಳಗ್ಗೆನೆ ಮಾಡಬೇಕು. ಸೊ ಇದನ್ನ ಮುಚ್ಚಿಡ್ತೀನಿ. ಈಗ ಆಪಮ್ ಬ್ಯಾಟರ್ ಚೆನ್ನಾಗಿ ಹೊಂದ್ಕೊಂಡು ಬಂದಿದೆ, ಹುಳಿ ಅಂಶ ಬಂದಿದೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂತೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಮಿಕ್ಸ್ ಮಾಡ್ಕೊಂಡು ಒಂದು ಹದ ನೋಡಬೇಕು. ನೋಡಿ, ಈ ತರ ನೋಡಬೇಕು, ತುಂಬಾ ಗಟ್ಟಿ ಇದೆ. ಸ್ವಲ್ಪ ನಾವು ಸ್ವಲ್ಪ ನೀರು ಹಾಕೊಂಡು ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ತಯಾರಿ ಇದೆ, ಸರಿಯಾಗಿದೆ. ಇದು ಬನ್ನಿ ಆಪಮ್ನ ಮಾಡೋಣ. ಈಗ ಆಪಮ್ ಕಡಾಯಿ ಇಟ್ಟಿದ್ದೀನಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕೊಂಡು ಒಂದು ಟಿಶ್ಯೂ ಪೇಪರ್ ತಗೊಂಡು ಒರೆಸ್ಕೋಬೇಕು. ಈಗ ಆಪಮ್ ಹಾಕ್ತಾ ಇದ್ದೀನಿ. ಈ ತರ ನಾವು ಸೌಟಲ್ಲಿ ಹಾಕೊಂಡು ಈ ತರ ತಿರುಗಿಸ್ಕೋಬೇಕು. ಒಂದು ಪ್ಲೇಟ್ ಅನ್ನ ಮುಚ್ಚಿಡ್ತೀನಿ. ಇದು ಆಗಿದೆ,
ತುಂಬಾ ಸಾಫ್ಟ್ ಆಗಿ ಬಂದಿದೆ ನಿಮಗೆ ಸಾಫ್ಟ್ ಬೇಕಂದ್ರೆ ಮಕ್ಕಳಿಗೆ ಅಥವಾ ಏಜ್ ಆದವರಿಗೆ ಬೇಕು ಅಂದ್ರೆ ನಾವು ಹೀಗೆ ತೆಗೆಬಿಡಬಹುದು ಇಲ್ಲ ಗರಿಗರಿ ಬೇಕು ಅಂದ್ರೆ ನಾವು ಸ್ವಲ್ಪ ಹೊತ್ತು ಉರಿ ಜಾಸ್ತಿ ಮಾಡ್ಬಿಟ್ಟು ಹೀಗೆ ಸ್ವಲ್ಪ ಹೊತ್ತು ಇಟ್ರೆ ಗರಿಗರಿಯಾಗಿ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ ಇದಾಗಿದೆ ಮತ್ತೆ ಇನ್ನೊಂದು ದೋಸೆ ಹಾಕ್ತಾ ಇದೀನಿ ಹಾಪುಮ್ನ ಪ್ಲೇಟ್ ಅನ್ನು ಮುಚ್ಚಿಡ್ತೀನಿ ಇದು ಆಗಿದೆ ಇದು ತೆಗೆದುಬಿಡ್ತೀನಿ ಸೋ ಇದೆ ತರ ನಾವು ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಆಗಿ ಹಾಕೋಬಹುದು ಇಲ್ಲ ಗರಿಗರಿ ಬೇಕಂದ್ರೆ ಗರಿಗರಿಯಾಗಿ ನಾವು ಹಾಕೋಬಹುದು ನೋಡು ರವಿಶ್ಕರೇ ಆಪಂ ಸಹ ನಾವು ಎಷ್ಟು ಚೆನ್ನಾಗಿ ಮಾಡಬಹುದು ನಾವು ಜೋಳದಲ್ಲೇ ನಾವು ದೋಸೆನ ಮಾಡಿದೀನಿ ಜೋಳದಲ್ಲಿ ದೋಸೆ ಇಡ್ಲಿ ಇವೆಲ್ಲ ಏನು ಬೇಕಾದರೂ ನಾವು ಮಾಡಬಹುದು ದಿನ ಬೇರೆ ಬೇರೆ ಮಾಡ್ಕೊಳ್ಳಬಹುದು ಈ ಡಯಾಬಿಟಿಕ್ಸ್ ಇರೋರಿಗೆ ನಾವು ಹಾಕಿದ್ದು ಎಷ್ಟು ಅವಾಯ್ಡ್ ಮಾಡ್ತೀವೋ ಅಷ್ಟು ನಾವು ಇಂತಾದ್ರಲ್ಲೆಲ್ಲ ಮಾಡಿ ನಾವು ಕೊಡಬಹುದು ರಾಗಿ ಜೋಳ ಮತ್ತೆ ಬಾಜ್ರ ಇದೆಲ್ಲ ಮಾಡ್ಕೊಟ್ರೆ ನಮಗೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಜೋಳದಲ್ಲಿ ಅಪ್ಪ ಮಾಡಿದಿನಿ ನೀವು ಟ್ರೈ ಮಾಡಿ ಲೈಕ್ ಮಾಡಿ ಕಾಮೆಂಟ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ರೆಸಿಪಿ ನೋಡಿದ್ರೆ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ